189 ವಿಧಾನಸಭಾ ಕ್ಷೇತ್ರಗಳಿಗೆ ಬಿಜೆಪಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ರಲ್ಲ, ಅದರಲ್ಲಿ ಹೊಸ ಮುಖಗಳಿಗೆ, ಯುವಕರಿಗೆ ಹೊಸತನವನ್ನು ನೋಡ್ತಕ್ಕಂಥ ಒಂದು ದೃಶ್ಯದಲ್ಲಿ ಅನೌನ್ಸ್ ಮಾಡಿರ್ತಕ್ಕಂಥದ್ದು, ಹಾಗೆ ಬಿಜೆಪಿಯಲ್ಲಿ ಬಂಡಾಯ ಅಸಂಧಾನನೂ ಕೂಡ ಭುಗಿಲೆದ್ದಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಸಚಿವರಾಗಿರ್ತಕ್ಕಂಥ ಕೆ ಸುಧಾಕರ್ ಅವರು ಇದ್ದಾರೆ ಸರ್. ಪ್ರಮುಖವಾಗಿ ಈಶ್ವರಪ್ಪನವರು ನಿವೃತ್ತಿ ಘೋಷಣೆಯನ್ನು ಮಾಡಿದ್ದಾರೆ ಸರ್. ಮೊದಲನೇದು 189 ಸ್ಥಾನಗಳನ್ನು ಅಭ್ಯರ್ಥಿಗಳನ್ನು ಒಂದೇ ಸಲ ಪಟ್ಟಿ ಬಿಡುಗಡೆ ಮಾಡಿರುವಂಥದ್ದು ಭಾರತೀಯ ಜನತಾ ಪಕ್ಷದ ವಿಶ್ವಾಸ ಏನಿದೆ, ಪಕ್ಷಕ್ಕಿರ್ತಕ್ಕಂಥ ಮಾನ್ಯತೆ ಏನು, ಒಂದು ರಾಜಕೀಯ ಪಕ್ಷ ಹೇಗೆ ನಡ್ಕೊಳ್ಳುತ್ತೆ ಅನ್ನೋಂಥದ್ದನ್ನು ರಾಜ್ಯದ ಜನರಿಗೆ ಮತ್ತೊಮ್ಮೆ ಸಾಬೀತುಪಡಿಸಿದೆ ನಮ್ಮ ಪಕ್ಷ. ಯಾವುದೇ ಗೊಂದಲ ಇಲ್ಲ, ಮೂರು ಸರಿ ನಾಲ್ಕು ಪಟ್ಟಿ ಮಾಡ್ಕೊಳ್ಳೋವಂಥ ಸ್ಥಿತಿಗೆ ನಾವು ತಲುಪಿಲ್ಲ ಅನ್ನೋದು ತೋರಿಸ್ಕೊಟ್ಟಿದ್ದಾರೆ. ಮತ್ತು ಯಾವಾಗಲೂ ಕೂಡ ಒಂದು ಪಕ್ಷ ಹೊಸತನವನ್ನು ಬಯಸುವಂಥದ್ದು, ಉದಯೋನ್ಮುಖಗಳಿಗೆ ಅವಕಾಶವನ್ನು ನೀಡುವಂಥದ್ದು. 189 ಈಗಾಗಲೇ 52 ಜನರನ್ನು ಹೊಸ ಮುಖಗಳನ್ನು ಕೊಟ್ಟಿರುವಂಥದ್ದು, ವೃತ್ತಿಪರತೆ ಹೊಂದಿರತಕ್ಕಂಥ ಕೆಲವು ವೃತ್ತಿಗಳಲ್ಲಿ ಇರತಕ್ಕಂಥ ವೈದ್ಯರಿರ್ಬೋದು, ರಿಟೈರ್ಡ್ IAS ಆಫೀಸರ್ಸ್ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ವಕೀಲರಿರ್ಬೋದು, ಕೆಲವು ಆಂಟರ್ಪ್ರಿನರ್ಸ್ ಇದ್ದಾರೆ, ಈ ರೀತಿಯಲ್ಲಿ ಆಯ್ಕೆ ಮಾಡಿರೋದಿದೆಯಲ್ಲ, ಇದು ಇಡೀ ಸಮಾಜವೇ ಬಯಸಿರುವಂತಹ ವ್ಯಕ್ತಿಗಳು, ಅಂಥದ್ದಕ್ಕೆ ಮಾನ್ಯತೆ ಕೊಟ್ಟಿರುವಂಥದ್ದು ಖಂಡಿತವಾಗಿಯೂ ನಮ್ಮ ಪಕ್ಷಕ್ಕಿರ್ತಕ್ಕಂಥ ಜನಪರವಾದಂಥ ಕಾಳಜಿ ಬದ್ಧತೆಯನ್ನು ತೋರಿಸಿದೆ. ಸರ್, ಆ ಮೂಲಕ ಹಿರಿಯರನ್ನು ಕಡೆಗಣನೆ ಮಾಡಲಾಯ್ತಾ ಅಂತ ಪರ್ಯಾಯ ನಾಯಕತ್ವ ಸೃಷ್ಟಿ ಮಾಡ್ತಕ್ಕಂಥ ರಾಜಕೀಯದ ಒಂದು ವ್ಯವಸ್ಥೆ ಭಾರತೀಯ ಜನತಾ ಪಕ್ಷಕ್ಕೆ, ಮತ್ತು ನೀವು ಬೇರೆ ಇವತ್ತು ಉದಾಹರಣೆಗೆ ಕಾಂಗ್ರೆಸ್ಗೆ ಹೋಲಿಕೆ ಮಾಡಲಿಕ್ಕಾಗಲ್ಲ. ಅಲ್ಲಿ 92 ವರ್ಷದ ಪ್ರಾಯದವರೆಗೂ ಕೂಡ ಟಿಕೆಟ್ ಕೊಡ್ತಾರೆ. ಅಂದರೆ ಹೊಸತನವನ್ನು ಎರಡನೇ ಹಂತ ಮೂರನೇ ಹಂತದ ಯುವಕರಿಗೆ ಅವಕಾಶ ಮಾಡಿಕೊಡ್ಬೇಕಲ್ಲ. ಹಿರಿಯರು ಖಂಡಿತವಾಗಿಯೂ ಕೂಡ ರಾಜಕೀಯದ ಪಕ್ಷದಲ್ಲಿ ಇದ್ದೇ ಇರ್ತಾರೆ, ಅವ್ರು ನಮ್ಗೆ ಮಾರ್ಗದರ್ಶಕರು. ಇವತ್ತು ನಮಗೆ ಲಾಲ್ ಕೃಷ್ಣ ಅದ್ವಾನಿಯವರು ಅತ್ಯಂತ ಎತ್ತರ ಮತ್ತಷ್ಟು ಸದೃಢವಾಗಿ ಬೆಳೆಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ನಮ್ಮ ಪಕ್ಷದ ಒಂದು ತತ್ವ ಸಿದ್ಧಾಂತ ಮತ್ತು ನಾವು ನಂಬಿರ್ತಕ್ಕಂಥ ಒಂದು ರಾಜಕಾರಣದಲ್ಲಿ ಒಂದು ಹೊಸತನ ಇದು. ಯಾಕೆಂತಂದರೆ ಹಿರಿಯರು ಯಾವಾಗಾದರೂ ಆಗಲಿ ಅವರು ಹಿರಿಯರು ಒಂದು ಸ್ಥಾನಮಾನಗಳು ಗಳಿಸಿದ ಮೇಲೆ ಕಿರಿಯರಿಗೆ ಆ ಜಾಗವನ್ನು ತೋರಿಸಿ ಅವರಿಗೆ ಮುನ್ನಡೆಸುವಂಥದ್ದು ಜವಾಬ್ದಾರಿ ಅವ್ರಿಗೂ ಇರ್ತದೆ. ಹಾಗಾಗಿ ಇವತ್ತು ನಾನು ನಿಜವಾಗಿಯೂ ಕೂಡ ಮಾನ್ಯ ಈಶ್ವರಪ್ಪನವರು ನಮ್ಮ ಅತ್ಯಂತ ದೊಡ್ಡ ನಾಯಕರು, ಹಿಂದುಳಿದ ವರ್ಗಗಳು ಈ ಪಕ್ಷಕ್ಕೆ ಬರೋದರಲ್ಲಿ ಪ್ರಧಾನ ಪಾತ್ರ ವಹಿಸಿರುವಂಥ ಒಬ್ಬ ಕ್ರಿಯಾಶೀಲ ನಾಯಕರು, ಬದ್ಧತೆ ಇರ್ತಕ್ಕಂಥ ನಾಯಕರು. ಅವ್ರ ಬಗ್ಗೆ ನನಗೆ ಅಪಾರವಾದಂಥ ಗೌರವ ಇದೆ. ಅವರು ಇವತ್ತು ನಿವೃತ್ತಿಯನ್ನು ಚುನಾವಣೆಯ ಕಣದಿಂದ ನಿವೃತ್ತಿಯನ್ನು ಹೊಂದಿರುವಂಥದ್ದು ವೈಯಕ್ತಿಕವಾಗಿ ಎಲ್ಲೋ ಒಂದು ಕಡೆ ಇನ್ನೂ ಕೆಲವು ವರ್ಷಗಳು ಅವ್ರು ಇರ್ಬೋದಿತ್ತೆ ಅನ್ನೋ ಅಂತ ಅನಿಸಿದರೂ ಕೂಡ ಭಾಳ ಉತ್ತುಂಗದಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ನಿವೃತ್ತಿ ಪಡೆದರೆ ವೈಯಕ್ತಿಕವಾಗಿ ಅವ್ರ ಬಗ್ಗೆ ಭಾಳ ದೀರ್ಘಕಾಲ ಸಮಾಜ ಅವರಿಗೆ ಗೌರವವನ್ನು ಕೊಡುತ್ತೆ, ಮತ್ತು ಏನು ನಮ್ಮ ಪಕ್ಷ ಕೂಡ ಅವ್ರನ್ನ ವಿಶೇಷ ರೀತಿಯಲ್ಲಿ ನಡೆಸ್ಕೊಳ್ಳುತ್ತೆ ಅಂತ ನನ್ನ ನಂಬಿಕೆ. ಸರ್, ಆಮೇಲೆ ಜಗದೀಶ್ ಶೆಟ್ಟರ್ ಅವರು ಅಸಮಾಧಾನ ಆಗಿದ್ದಾರೆ, ಈ ಕಡೆ ಸೌದಿ ಅವರು ಪಕ್ಷೇತರಾಗಿ ನಿಲ್ತಾರೆ ಅನ್ನೋ ಒಂದು ಕೂಗುಗಳು ಕೂಡ ಹೆಚ್ಚಾಗ್ತಾ ಇದೆ. ಪಕ್ಷ ನಿಷ್ಠರಿಗೆ ಈ ಥರ ಟಿಕೆಟ್ ಮಿಸ್ ಆಗಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಆತಂಕ ಉಂಟು ಮಾಡಿದ್ದಾರೆ. ಈಗ ಜಗದೀಶ್ ಶೆಟ್ಟರ್ ಅವರು ನಮ್ಮ ಅತ್ಯಂತ ಉತ್ತರ ಕರ್ನಾಟಕದಲ್ಲಿ ಪ್ರಮುಖ ನಾಯಕರುಗಳಲ್ಲಿ ಒಬ್ಬರು. ಅವರು ಕೂಡ ಕೆಲವು ದಶಕಗಳಿಂದ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿ ಬೆಳೆಸಿದ್ದಾರೆ. ಅವ್ರದ್ದು ಕೂಡ ಭಾಳ ವಿಶೇಷ ಪಾತ್ರ ಇದೆ. ಇದನ್ನು ಗಮನಿಸಿ ಪಕ್ಷ ಕೂಡ ಅವರನ್ನು ಮುಖ್ಯಮಂತ್ರಿ ಹುದ್ದೆವರೆಗೂ ಕೂಡ ಅವರನ್ನು ಪಕ್ಷ ಕೂಡ ಬೆಳೆಸಿದೆ. ಬಹುಶಃ ಇವತ್ತು ಮುಖ್ಯಮಂತ್ರಿಗಳಾಗಿ ಶಾಸಕ ಸ್ಥಾನಕ್ಕೆ ನಿಲ್ಲೋದ್ರಿಂದ ಮುಂದಿನ ದಿನಗಳಲ್ಲಿ ಅವ್ರಿಗೆ ಇರಿಸು ಮುರುಸು ಆಗ್ಬೋದು. ಹಾಗಾಗಿ ಅವರನ್ನು ರಾಷ್ಟ್ರ ಸೇವೆಗೆ ಮತ್ತು ಇನ್ಯಾವುದೋ ಒಂದು ಪಕ್ಷ ಖಂಡಿತವಾಗಿಯೂ ಇದನ್ನೆಲ್ಲ ಕೂಡ ವಿಚಾರ ಮಾಡುತ್ತೆ. ನನಗೆ ಗೊತ್ತಿಲ್ಲ,
ಬಟ್ ನನಗೆ ನಮ್ಮ ಪಕ್ಷದ ಯಾವ ರೀತಿ ಕೆಲಸ ಮಾಡುತ್ತೆ ಈಗೆಲ್ಲ ನೋಡಿದ್ದೀನಿ ನಾನು. ಅನೇಕ ಮಾಜಿ ಮುಖ್ಯಮಂತ್ರಿಗಳು ಒಳ್ಳೆಯ ಪದವಿಗಳಲ್ಲಿದ್ದಾರೆ, ಕೇಂದ್ರದಲ್ಲಿ ಹೋಗಿ ಸ್ಥಾನಗಳನ್ನು ಪಡೆದಿದ್ದಾರೆ, ಕೆಲವು ರಾಜ್ಯಗಳ ರಾಜ್ಯಪಾಲರಾಗಿದ್ದಾರೆ. ಇದೆಲ್ಲವೂ ಕೂಡ ಪಕ್ಷ ಖಂಡಿತವಾಗಿಯೂ ಒಬ್ಬೊಬ್ಬರ ಸೇವೆಯನ್ನು ಕೂಡ ಗಮನದಲ್ಲಿಟ್ಕೊಂಡು ಅವರಿಗೆ ಸೂಕ್ತವಾಗಿರ್ತಕ್ಕಂಥ ಸ್ಥಾನಮಾನ ಕಲ್ಪಿಸುವಂಥದ್ದು ಪಕ್ಷ ಯಾವಾಗಲೂ ಕೂಡ ಮಾಡಿದೆ. ಇನ್ನು ನಮ್ಮ ಸೌದಿಯವ್ರ ಬಗ್ಗೆ ನಮಗೆಲ್ರಿಗೂ ಕೂಡ ಭಾಳ ವಿಶ್ವಾಸ ಇದೆ, ಪ್ರೀತಿ ಇದೆ, ನಂಬಿಕೆ ಇದೆ. ಅವರಿಗೆ ಈ ಪಕ್ಷದಲ್ಲಿ ನಮ್ಮ ಪಕ್ಷದಲ್ಲಿ ಭಾಳ ಒಂದು ದೊಡ್ಡ ಅವಕಾಶಗಳು ಇದೆ ಮುಂದಿನ ದಿನಗಳಲ್ಲಿ. ನನ್ನ ಕಿವಿ ಮಾತು ನಾನು ವೈಯಕ್ತಿಕವಾಗಿ ಇನ್ನೂ ಮಾತಾಡಲಿಲ್ಲ, ನಾನು ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅವರು ನಮ್ಮ ಪಕ್ಷ ಬಿಡಬಾರ್ದು. ಅವರಿಗಾಗಲೇ ಎಮ್ ಎಲ್ ಸಿ ಇದ್ದಾರೆ, ಅವ್ರಿಗೆ ಹೆಚ್ಚಿನ ಸ್ಥಾನಮಾನಗಳು ಸಿಕ್ಕುತ್ತೆ. ಅಥಣಿ ಭಾವನಾತ್ಮಕವಾಗಿ ಅವರು ಆ ಕ್ಷೇತ್ರದವರಾಗಿರೋದ್ರಿಂದ ಆ ಭಾವನೆಗಳು ಇರುವಂಥದ್ದು ತಪ್ಪಲ್ಲ. ಆದರೆ ಕುಮಟಳ್ಳಿಯವರು ಬಂದಂಥ ಸಂದರ್ಭ, ಪಕ್ಷಕ್ಕೆ ಆಸರೆ ಆದಂಥ ಸಂದರ್ಭ, ಒಂದು ಸರ್ಕಾರ ಬರೋದರಲ್ಲಿ ಅವ್ರದ್ದು ಕೂಡ ಅಳಿಲು ಸೇವೆ ಇರೋದರಿಂದ, ಅಳಿಲು ತ್ಯಾಗ ಇರೋದರಿಂದ ಇದನ್ನು ಅರ್ಥ ಮಾಡಿಕೊಂಡು ಪಕ್ಷದ ನಿಷ್ಠಾವಂತರಲ್ಲಿ, ಅತ್ಯಂತ ನಿಷ್ಠಾವಂತರಲ್ಲಿ ಸೌದಿಯವರು ಕೂಡ ಒಬ್ಬರಿದ್ದಾರೆ. ಹಾಗಾಗಿ ಅವರು, ನಾನು ತಮ್ಮ ಮೂಲಕನೂ ಮನವಿ ಮಾಡ್ತೀನಿ, ಅವರು ಯಾವುದೇ ಕಾರಣಕ್ಕೂ ದುಡುಕಿನ ತೀರ್ಮಾನ ತಗೋಬಾರ್ದು. ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಬಗ್ಗೆ ವಿಶೇಷ ಪ್ರೀತಿಯನ್ನು ಇಟ್ಟಿದ್ದಾರೆ, ಹೈಕಮಾಂಡ್ ಕೂಡ ವಿಶೇಷ ಪ್ರೀತಿಯನ್ನು ಇಟ್ಟಿದ್ದಾರೆ. ಅವರು ಸೋತರೂ ಕೂಡ ಕಳಿಸಲಿ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡಿದ್ದಾರೆ. ಇನ್ನೂ ಕೂಡ ಅವ್ರಿಗೆ ವಿಪ್ಲವ ಅವಕಾಶಗಳು ಈ ಪಕ್ಷದಲ್ಲಿರುತ್ತೆ. ಯಾರು ತ್ಯಾಗ ಮಾಡ್ತಾರೆ, ಯಾರು ಈ ರೀತಿಯಲ್ಲಿ ಹೊಂದಾಣಿಕೆ ಮಾಡ್ತಾರೆ, ಖಂಡಿತವಾಗಿಯೂ ಕೂಡ ಅವರಿಗೆ ಮತ್ತಷ್ಟು ಎತ್ತರದ ಸ್ಥಾನ ನಮ್ಮ ಪಕ್ಷದಲ್ಲಿ ಸಿಕ್ಕುತ್ತೆ. ನಾನು ವೈಯಕ್ತಿಕವಾಗಿ ಅವ್ರನ್ನ ಮಾತಾಡುವಂಥ ಪ್ರಯತ್ನ ಅಂತೂ ಮಾಡ್ತೇನೆ. ಸರ್, ಈಗ ಅಚ್ಚರಿ ಅಭ್ಯರ್ಥಿಗಳನ್ನ ಹೊಸಬರಿಗೆ, ಯುವಕರಿಗೆ ಮಣೆ ಹಾಕಿದ್ದಾರೆ, ಇದು ಕಾಂಗ್ರೆಸ್ ನಾಯಕರಿಗೆ ಒಂದು ರೀತಿ ತಳಮಳ ಉಂಟು ಮಾಡಿದೆಯಾ ಅಥವಾ ಶಾಕ್ ಕೊಟ್ಟಿದೆಯಾ ಅಂತ? ನೋಡಿ, ನಮ್ಮ ಆಯ್ಕೆ ಪ್ರಕ್ರಿಯೆಗೂ, ಕಾಂಗ್ರೆಸ್ನ ಆಯ್ಕೆಯ ಪ್ರಕ್ರಿಯೆಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಅವ್ರಿಗೆ ಮಾನದಂಡಗಳು ಆಯ್ಕೆ ಮಾಡುವಾಗ ಜಾತಿ, ಅವರ ಹಣಬಲ, ಅವರ ತೋಳ್ಬಲ, ಅವರು ಯಾರ ಮಕ್ಕಳು, ಯಾರ ಮೊಮ್ಮಕ್ಕಳು, ಯಾರ ಸಹೋದರರು, ಈ ರೀತಿಯಲ್ಲಿ ನೋಡ್ತಾರೆ. ನಮ್ಮದು ಸಮಾಜ ಬಯಸುವಂಥ, ಆ ಸ್ವಾಸ್ಥ್ಯ ಕಾಪಾಡುವಂಥ ಆ ಯುವಕರು, ಅವ್ರು ಯಾವ ವೃತ್ತಿಗಳಲ್ಲಿದ್ದಾರೆ, ಏನು ಶಿಕ್ಷಣ ಪಡೆದಿದ್ದಾರೆ. ಇನ್ಫ್ಯಾಕ್ಟ್ ನಮ್ಮಲ್ಲಿ ಇಂಥವ್ರ ಮಕ್ಕಳು, ಇಂಥವ್ರ ಮೊಮ್ಮಕ್ಕಳು ಅಂದರೆ ಅದು ಡಿಮೆರಿಟ್ ಇಲ್ಲಿ ಇಲ್ಲ. ಅವ್ರ ತಂದೆ ತಾತ ಇದ್ದರೂ ಕೂಡ ಅವರು ರಿಟೈರ್ ಆಗಿರಬೇಕು, ತಂದೆ ಮಕ್ಕಳು ಕೊಡೋವಂಥದ್ದಿಲ್ಲ ಇಲ್ಲಿ. ಒಂದೇ ಮನೆಯಲ್ಲಿ ಅಣ್ಣ ತಮ್ಮಂದ್ರಿಗೆ ಕೊಡೋವಂಥದ್ದಿಲ್ಲ. ಈ ರೀತಿಯಲ್ಲಿ ವಂಶ ಪಾರಂಪರ್ಯವಾಗಿ ಅದಕ್ಕೆ ಅಧಿಕಾರವನ್ನು ಕೊಡೋದು, ಪಕ್ಷದಲ್ಲಿ ಅವಕಾಶಗಳನ್ನು ಕೊಡುವಂಥದ್ದು, ಅದಕ್ಕೆ ವಿರುದ್ಧವಾಗಿರುವಂಥದ್ದು ನಮ್ಮ ಪಕ್ಷ, ಅದಕ್ಕೆ ಪರವಾಗಿರುವಂಥದ್ದು ಕಾಂಗ್ರೆಸ್. ಹಾಗಾಗಿ ಅವ್ರಿಗೂ ನಮಗೂ ಹೋಲಿಕೆ ಮಾಡೋದು ಕಷ್ಟ ಆಗ್ತದೆ. ಸರ್, ಆಮೇಲೆ ಈಗ ಸೋಮಣ್ಣ ಅವರು ವರುಣದಿಂದ ಸ್ಪರ್ಧೆ, ಈ ಕಡೆ ಕನಕಪುರದಲ್ಲಿ ಆರ್ ಅಶೋಕ್ರನ್ನ ಇಳಿಸ್ತಾ ಇರ್ತಕ್ಕಂಥದ್ದು ಏನು ಸರ್ ಇದು? ಇವತ್ತು ನಮ್ಮ ಆರ್ ಅಶೋಕ್ರವರು ಭಾಳ ದೊಡ್ಡ ನಾಯಕರು ಒಕ್ಕಲಿಗ ಸಮುದಾಯದಲ್ಲಿ, ನಮ್ಮ ಪಕ್ಷದಲ್ಲಿ. ಬಹುಶಃ ನಮ್ಮ ಶಕ್ತಿ ಕನಕಪುರದಲ್ಲಿ ಹೆಚ್ಚಾಗಿ ಇಲ್ಲದೇ ಇದ್ದರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರೋದ್ರಿಂದ ಅವರಿಗೆ ಒಂದು ದೊಡ್ಡ ಹೋರಾಟವನ್ನು ಕೊಡಲಿಕ್ಕೆ ಮತ್ತು ಆ ಅನಾಯಾಸವಾಗಿ ಗೆಲ್ತಾ ಇದ್ದಂಥ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಸ್ಪರ್ಧೆಯನ್ನು, ಕಠಿಣ ಸ್ಪರ್ಧೆಯನ್ನು ಕೊಡಲಿಕ್ಕೆ ಬಹುಶಃ ಮಾನ್ಯ ಅಶೋಕ್ರವರು ಸೂಕ್ತ ಅಭ್ಯರ್ಥಿ ಅಂತೇಳಿ ಹೈಕಮಾಂಡ್ನವರು ತೀರ್ಮಾನ ಮಾಡಿದ್ದಾರೆ. ಅವರು ಸ್ವಂತ ಕ್ಷೇತ್ರ ಪದ್ಮನಾಭನಗರ ಜೊತೆಗೆ ಇದು ಹೆಚ್ಚುವರಿಯಾಗಿ ಎರಡು ಸ್ಥಾನಗಳಲ್ಲಿ ಅವರಿಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು ಇವತ್ತು ಮಾನ್ಯ ಅಶೋಕ್ರವರಿಗೆ ಇದೊಂದು ದೊಡ್ಡ ಸದಾವಕಾಶ. ಒಬ್ಬ ಒಕ್ಕಲಿಗ ನಾಯಕರಾಗಿ ಹೊರಹೊಮ್ಮಲಿಕ್ಕೆ ನಾನು ಇವರಿಗಿನ್ನ ಕೂಡ ಸಮರ್ಥವಾಗಿದ್ದೀನಿ ಅಂತ ತೋರಿಸ್ಲಿಕ್ಕೆ ಕೂಡ ಇದು ಸವಾಲು ಮತ್ತು ಅವಕಾಶ ಎರಡೂ ಕೂಡ ಇದೆ. ಇದನ್ನು ಅವ್ರು ಯಾವ ರೀತಿ ಬಳಸ್ಕೊಳ್ತಾರೆ ಅನ್ನೋದು ನೋಡಬೇಕಾಗಿದೆ. ಅದೇ ರೀತಿ ನಮ್ಮ ವಿ ಸೋಮಣ್ಣವರು, ಅವರು ಕೂಡ ಪ್ರಶ್ನಾತೀತ ಲಿಂಗಾಯತ ಸಮುದಾಯದಲ್ಲಿ ದೊಡ್ಡ ನಾಯಕರು. ಸೋಮಣ್ಣ ಅಂದರೆ ಅಭಿವೃದ್ಧಿ, ಸೋಮಣ್ಣ ಅಂದರೆ ಕಷ್ಟಜೀವಿ,
ಅವರು ವರ್ಣದಲ್ಲಿ ಮಾನ್ಯ ಸಿದ್ದರಾಮಣ್ಣವ್ರಿಗೆ ಒಂದು ದೊಡ್ಡ ಸಮಬಲದ ಹೋರಾಟವನ್ನು ಕೊಡ್ತಾರೆ, ಸ್ಪರ್ಧೆಯನ್ನು ಒಡ್ತಾರೆ. ಅಷ್ಟು ಸುಲಭವಾಗಿ ಮಾನ್ಯ ಸಿದ್ದರಾಮಣ್ಣವರು ಗೆಲ್ಲಲಿಕ್ಕೆ ಅವಕಾಶ ಮಾಡೋದಿಲ್ಲ. ಹಾಗಾಗಿ ಅವರು ಭಾಳ ಕಷ್ಟಜೀವಿಯಾಗಿರೋದ್ರಿಂದ ಒಂದು ದೊಡ್ಡ ಸವಾಲನ್ನು ಒಡ್ಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ಇಬ್ಬರು ಕಾಂಗ್ರೆಸ್ನ ನಾಯಕರುಗಳಿಗೆ ಸ್ಪರ್ಧೆ ಒಡ್ಡಿರುವಂಥದ್ದು ಅದು ಕೂಡ ನಮ್ಮ ರಾಜಕಾರಣದ ತಂತ್ರಗಳಲ್ಲಿ ಒಂದಾಗಿದೆ. ಸರಿ, ಕೊನೆಯದಾಗಿ ಸಿದ್ದರಾಮಯ್ಯನವರು ಕೋಲಾರದಿಂದ ಸ್ಪರ್ಧೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈಗ ಜೈ ಭಾರತ್ ಅನ್ನೋ ಒಂದು ಸಮಾವೇಶವನ್ನು ಕೂಡ ಕೋಲಾರದಲ್ಲಿ ಇಟ್ಕೊಂಡಿದ್ದಾರೆ. ಭಾರತ್ ಜೋಡೋ ಆಗಿ ಕಾಂಗ್ರೆಸ್ ತೋಡೋ ಆದಮೇಲೆ ಈಗ ಜೈ ಭಾರತ್ ಅನ್ನುವಂಥ ಸಮಾವೇಶ ಮಾಡೋದ್ರ ಮೂಲಕ ಇಲ್ಲಿ ಕೈ ಇಲ್ಲಿ ಪಕ್ಷ ಇಲ್ಲಿ ಸರ್ಕಾರ ಅಂತೂ ಕಳ್ಕೊಳ್ಳೋದು ನಿಚ್ಚಳ. ಅವ್ರಿಗೆ ಈ ರಾಜ್ಯದಲ್ಲಿ ಗೆಲ್ಲಲಿಕ್ಕೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಕರ್ನಾಟಕ ರಾಜ್ಯ ಈಗಾಗಲೇ ತೀರ್ಮಾನ ಮಾಡಿದೆ, ಮಾನ್ಯ ನರೇಂದ್ರ ಮೋದಿಯವರ ಕೈಗಳನ್ನು ಬಲಪಡಿಸಬೇಕು. ಕೇಂದ್ರದಲ್ಲಿರ್ತಕ್ಕಂಥ ಪಕ್ಷದ ಸರ್ಕಾರನೇ ಇಲ್ಲೂ ಇದ್ದರೆ ರಾಜ್ಯ ಸರ್ಕಾರಕ್ಕೆ ದೊಡ್ಡ ರೀತಿಯಲ್ಲಿ ಸಹಕಾರ ಆಗ್ತದೆ ಅಂತ ಎಲ್ಲ ಕನ್ನಡಿಗರಿಗೆ ಕೂಡ ಗೊತ್ತಿರೋದ್ರಿಂದ ನೂರಕ್ಕೆ ನೂರು ನಮ್ಗೆ ವಿಶ್ವಾಸ ಇದೆ. ನಮ್ಮ ಪಕ್ಷದ ಸರ್ಕಾರ ಸ್ವಂತ ಶಕ್ತಿ ಮೇಲೆ ನಾವು ಈ ಸಲ ಆಡಳಿತವನ್ನು ಮಾಡ್ತೀವಿ. ಓಕೆ, ಸೊ ಇದು ಸುಧಾಕರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಆನಂದ್ ಒಂದುಗೂಡಿ, ಪವರ್ ಟಿವಿ.